ಹಾಲಿಗೆ ಹೆಪ್ಪಾಗ್ದೇನೆ ಈ ತರ ಒಂದು ಗಟ್ಟಿಯಾದ ಮೊಸರನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳಬಹುದು ನೋಡೋಣ ತುಂಬಾನೇ ವೈರಲ್ ಆಗಿರೋಂತ ಈ ಒಂದು ಕಿಚನ್ ಹ್ಯಾಕ್ ಅನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್ ಈ ಒಂದು ಹ್ಯಾಕ್ ವರ್ಕೌಟ್ ಆಗುತ್ತಾ ಇಲ್ವಾ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇವಾಗ ಎರಡು ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಫ್ರೆಶ್ ಆಗಿರಬೇಕು ಹಾಗೇನೇ ತೊಟ್ಟು ಇದರದು ತೆಗಿಬಾರದು ತೊಟ್ಟು ಇರುವಂತ ಮೆಣಸಿನಕಾಯಿನೇ ನೀವು ಬಳಸಬೇಕು ತೊಟ್ಟಲ್ಲಿ ಎಂಜೈಮ್ ಇರೋದ್ರಿಂದ ಅದೇನೇ ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎರಡು ಮೆಣಸಿನಕಾಯಿಗೆ ಇವಾಗ ಸ್ವಲ್ಪ ಬೆಚ್ಚಗಿರುವಂತ ಹಾಲು ಹಾಕ್ತಾ ಇದೀನಿ ತುಂಬಾ ಬಿಸಿ ಇರಬಾರದು ಉಗ್ರು ಬೆಚ್ಚಗಿನ ಹಾಲನ್ನ ಹಾಕಿದೀನಿ ಹಾಗೇನೇ ಅರ್ಧ ಹೋಳು ನಿಂಬೆ ಹಣ್ಣಿನ ಬೀಜಗಳನ್ನು ತೆಗೆದು ಹಿಂಡಿಕೊಳ್ತಾ ಇದೀನಿ 2 ಸ್ಪೂನ್ ಅಷ್ಟು ಹಿಂಡಿದ್ರೆ ಸಾಕು ತುಂಬಾ ಏನು ಬೇಡ ಒಂದು ಅರ್ಧ ನಿಂಬೆ ಹಣ್ಣಲ್ಲಿ ಅರ್ಧ ಹಿಂಡಿಕೊಂಡಿದ್ದೀನಿ ಅಷ್ಟೇನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇದನ್ನ ಕಿಚನ್ ಅಲ್ಲಿ ಎಲ್ಲಿ ಬೆಚ್ಚಗಿರೋ ಜಾಗ ಇರುತ್ತೋ ಅಲ್ಲಿ ಇಡಬೇಕು ಗ್ಯಾಸ್ ಸ್ಟವ್ ಪಕ್ಕನೋ ಅಥವಾ ಎಲ್ಲಾದರೂ ಸರಿ ಬೆಚ್ಚಗಿರೋಂತ ಜಾಗದಲ್ಲಿ ಇಡಬಹುದು ಬೆಳಿಗ್ಗೆ ನೋಡಿ ತೆಗೆದು ನೋಡ್ತಾ ಇದೀನಿ ಗಟ್ಟಿಯಾಗಿ ಒಂದು ಮೊಸರು ರೆಡಿ ಆಗಿದೆ ಆದರೆ ಈ ಮೊಸರನ್ನ ನೀವು ಖಂಡಿತವಾಗಿ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಒಂದು ಹೆಪ್ಪಿಗೆ ಮಾಡಿರುವಂತ ನಾವು ಮೊಸರು ನೆಕ್ಸ್ಟ್ ಇದನ್ನ ಬಳಸಿ ನಾವು ಹೆಪ್ಪಿಗೆ ಹಾಕೊಂಡು ನಾವು ಮೊಸರನ್ನ ಮಾಡ್ಕೊಳ್ಳಬಹುದು ಈ ಮೊಸರನ್ನ ನಾವು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕಾಗಿ ನಾನು ಮತ್ತೆ ಉಗುರು ಬೆಚ್ಚಗಿನ ಹಾಲನ್ನ ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಉಗುರು ಬೆಚ್ಚಗಿನ ಹಾಲು ತಗೊಂಡು ಮತ್ತೆ ಅದಕ್ಕೆ ನಾವು ಸ್ಟಾರ್ಟರ್ ಅಥವಾ ಹೆಪ್ಪನ್ನು ಮಾಡ್ಕೊಂಡಿದ್ವಲ್ಲ ಅದನ್ನ 3 ಚಮಚ ಬಳಸ್ತಾ ಇದೀನಿ ಇದನ್ನ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬಳಸಬೇಕಾಗುತ್ತೆ ಅದರಿಂದ ನಾನು 3 ಚಮಚ ಹಾಕೋತಾ ಇದೀನಿ ಮಿಕ್ಸ್ ಮಾಡಿ ಮತ್ತೆ ನಾನು ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ಬೆಚ್ಚಗಿರೋ ಜಾಗದಲ್ಲಿ ಇಡ್ತಾ ಇದೀನಿ ಬೆಳಿಗ್ಗೆ ಮತ್ತೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಗಟ್ಟಿಯಾದ ಒಂದು ಮೊಸರು ಈಗ ರೆಡಿ ಆಗಿದೆ ಮೇಲ್ಗಡೆ ಕ್ರೀಮ್ ನಿಂತಿದೆ ಕೆನೆ ಕೆನೆ ತರ ಹಾಗೇನೇ ಒಂದು ಗಟ್ಟಿಯಾದ ಮೊಸರು ರೆಡಿ ಆಗಿದೆ ನೋಡಿ ಮೊಸರು ರೆಡಿ ಆಗಿದೆ ಇದನ್ನ ನಾವು ಬಳಸಬಹುದು ಇದು ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಹುಳಿ ಬಂದಿಲ್ಲ ಇನ್ನೊಂದು ಸ್ವಲ್ಪ ಹುಳಿ ಬರಬೇಕು ಅನ್ಸಿದ್ರೆ ಇದನ್ನ ನೀವು ಹೆಪ್ಪಗೆ ಮತ್ತೆ ಬಳಸಿಕೊಳ್ಳಬಹುದು ಅಥವಾ ಇದನ್ನ ಸ್ವಲ್ಪ ಹೊತ್ತು ಜಾಸ್ತಿ ಇಟ್ರೆ ಹುಳಿ ಬರುತ್ತೆ ಮತ್ತೆ ನೀವು ಇದನ್ನೇ ಬಳಸಿ ಗಟ್ಟಿಯಾದ ಮೊಸರನ್ನ ರೆಡಿ ಮಾಡ್ಕೊಳ್ಳಬಹುದು ಸೋ ಈ ನಮ್ಮ ಕಿಚನ್ ಹ್ಯಾಕ್ ಖಂಡಿತ ವರ್ಕ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಚಳಿಗಾಲದಲ್ಲೂ ಕೂಡ ನೀವು ಮೊಸರನ್ನ ಮಾಡ್ಕೊಳ್ಳಬಹುದು ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗಿ ಇದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗ್ತೀನಿ